ಎಎನ್ಎಂ ಆರ್ ನ್ಯೂಸ್ಗೆ ಸ್ವಾಗತ. ಕರಾಟೆ ಸ್ಪರ್ಧೆಯಲ್ಲಿ ವಿಜೇತರಾದ ವಿವಿಧ ಶಾಲೆಯ ವಿದ್ಯಾರ್ಥಿಗಳು. ನೆರೆಯ ಆಂಧ್ರಪ್ರದೇಶದ ಚಿತ್ತೂರಿನಲ್ಲಿ ನಡೆದ 8ನೇ ನ್ಯಾಷನಲ್ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಚಿಂತಾಮಣಿಯ ಗ್ರ್ಯಾಂಡ್ ಮಾಸ್ಟರ್ಆದ ವಿ ಲೋಕೇಶ್ ರವರ 7ನೇ ಡನ್ ಬ್ಲ್ಯಾಕ್ ಬೆಲ್ಟ್ ಅವರ ಶಿಷ್ಯಂದಿರು ಹಲವು ವಿಭಾಗಗಳಲ್ಲಿ ಭಾಗವಹಿಸಿ ವಿಜೇತರಾಗಿದ್ದಾರೆ. ನಗರದ ಹೊರವಲಯದ ಜ್ಯೋತಿ ಶಾಲೆ, ಆರ್ ಕೆ ಶಾಲೆ, ಜೈನ್ ಪಬ್ಲಿಕ್ ಶಾಲೆ, ಕೈವಾರ ಭೈರೇಶ್ವರ ಶಾಲೆ, ನಗರದ ಎನ್ಎನ್ಆರ್ ಶಾಲೆ, ರಾಯಲ್ ಶಾಲೆ, ಕಿಶೋರ್ ಶಾಲೆ ಮತ್ತು ಚೇತನ್ ಶಾಲೆಯ 75 ಮಂದಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿವಿಧ ವಿಭಾಗದಲ್ಲಿ 46 ಪ್ರಶಸ್ತಿಗಳನ್ನು ಪಡೆಯುವ ಮೂಲಕ ವಿಜೇತರಾಗಿದ್ದಾರೆ ಎಂದು ಗ್ರ್ಯಾಂಡ್ ಮಾಸ್ಟರ್ ವಿ ಲೋಕೇಶ್ ತಿಳಿಸಿದರು. 15-20 kg ವಿಭಾಗದಲ್ಲಿ ಕುಮಿತ್ ಫೈಟ್ನಲ್ಲಿ ಶಿಯನ್ ಕಾರ್ತಿಕೇನ್ 1ನೇ ಸ್ಥಾನ, ಕುಮಾರ್ 2ನೇ ಸ್ಥಾನ ಮತ್ತು ವಿಕಾಸ್ ಎನ್ 3ನೇ ಸ್ಥಾನವನ್ನು ಪಡೆದಿದ್ದಾರೆ. 15-20 kg ಹುಡುಗರ ಕಟಾಸ್ ವಿಭಾಗದಲ್ಲಿ ಚೇತನ್ 1ನೇ ಸ್ಥಾನ, ನವೀನ್ 2ನೇ ಸ್ಥಾನ ಮತ್ತು ಚರಣ್ 3ನೇ ಸ್ಥಾನ. 20-25 kg ವಿಭಾಗದ ಫೈಟ್ನಲ್ಲಿ ಅಚಲ್ 1ನೇ ಸ್ಥಾನ, ಮನೀಶ್ ಕುಮಾರ್ 2ನೇ ಸ್ಥಾನ, ಯಶಸ್ 3ನೇ ಸ್ಥಾನ. 20-25 kg ವಿಭಾಗದಲ್ಲಿ ಸೂರಜ್ 1ನೇ ಸ್ಥಾನ, ಕೇತನ್ ಕುಮಾರ್ 2ನೇ ಸ್ಥಾನ, ಗೌತಮ್ ಕೆ 3ನೇ ಸ್ಥಾನ ಪಡೆದಿದ್ದಾರೆ. ಇನ್ನು 25-30 kg ವಿಭಾಗದಲ್ಲಿ ಕೀರ್ತನ್ ಆರ್ ಎಂ 1ನೇ ಸ್ಥಾನ, ತೇಜಸ್ ಸುಭಾಷ್ ರೆಡ್ಡಿ 2ನೇ ಸ್ಥಾನ, ದ್ರೋಣ 3ನೇ ಸ್ಥಾನ ಪಡೆದಿದ್ದಾರೆ. 25-30 kg ವಿಭಾಗದಲ್ಲಿ ಶ್ರೇಯಸ್ ಗೌಡ 1ನೇ ಸ್ಥಾನ, ಸುದರ್ಶನ್ 2ನೇ ಸ್ಥಾನ. 30-35 kg ವಿಭಾಗದಲ್ಲಿ ಪರೀಕ್ಷಿತ್ 1ನೇ ಸ್ಥಾನ, ಜೈವಾಲ 2ನೇ ಸ್ಥಾನ, ಗ್ರೀತಮ್ 3ನೇ ಸ್ಥಾನ ಪಡೆದಿದ್ದಾರೆ. 30-35 kg ವಿಭಾಗದಲ್ಲಿ ಜಯಪ್ರಕಾಶ್ 1ನೇ ಸ್ಥಾನ, ಶಶಾಂತ್ 2ನೇ ಸ್ಥಾನ. 35-40 kg ವಿಭಾಗದಲ್ಲಿ ಸತೀಶ್ 1ನೇ ಸ್ಥಾನ, ದಿನೋಜ್ 2ನೇ ಸ್ಥಾನ, ಅರ್ಪಾನ್ 3ನೇ ಸ್ಥಾನ. 40-45 kg ವಿಭಾಗದಲ್ಲಿ ಎಂ ಕಿರಣ್ 1ನೇ ಸ್ಥಾನ, ತುಕ್ಷಾರ ನಾಯ್ಡು 2ನೇ ಸ್ಥಾನ, ಹರ್ಷ 3ನೇ ಸ್ಥಾನ. 45-50 kg ವಿಭಾಗದಲ್ಲಿ ರಿತ್ವಿಕ್ ರೆಡ್ಡಿ 1ನೇ ಸ್ಥಾನ, ಇರ್ಫಾನ್ 2ನೇ ಸ್ಥಾನ, ಪೃಥ್ವಿ 3ನೇ ಸ್ಥಾನ. 50-55 kg ವಿಭಾಗದಲ್ಲಿ ಮದಿತ್ ರೆಡ್ಡಿ 1ನೇ ಸ್ಥಾನ, ಚರಣ್ ರಾಮ್ ತೇಜ್ 2ನೇ ಸ್ಥಾನ, ಯಶವಂತ್ ಗೌಡ 3ನೇ ಸ್ಥಾನ. 55-60 kg ವಿಭಾಗದಲ್ಲಿ ಹಿತೇಂದರ್ 1ನೇ ಸ್ಥಾನ, ಭಾವತಾರಕ್ 2ನೇ ಸ್ಥಾನ, ಅಮೀರ್ ಪಾಷಾ 3ನೇ ಸ್ಥಾನ. 60-65 kg ವಿಭಾಗದಲ್ಲಿ ಪವನ್ 1ನೇ ಸ್ಥಾನ, ದಿಲೀಪ್ 1ನೇ ಸ್ಥಾನ, ದೇವೇಂದ್ರ 1ನೇ ಸ್ಥಾನ. ಹುಡುಗಿಯರ ವಿಭಾಗದಲ್ಲಿ 15-20 kg ವಿಭಾಗದಲ್ಲಿ ಇಂದು 1ನೇ ಸ್ಥಾನ, ಸೇಜಲ್ 2ನೇ ಸ್ಥಾನ, ದ್ರಾಕ್ಷಾಣಿ 3ನೇ ಸ್ಥಾನ. 20-25 kg ವಿಭಾಗದಲ್ಲಿ ಋತಿಕ್ ವರ್ಷಿಣಿ 1ನೇ ಸ್ಥಾನ, ಮೋಕ್ಷಿತ್ 2ನೇ ಸ್ಥಾನ. 30-35 kg ವಿಭಾಗದಲ್ಲಿ ತೋಷತ 1ನೇ ಸ್ಥಾನ ಮತ್ತು ವರ್ಷಾರೆಡ್ಡಿ 2ನೇ ಸ್ಥಾನ ಪಡೆದು ತಾಲೂಕಿಗೆ ಮತ್ತು ಜಿಲ್ಲೆಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಎಂದು ಕರಾಟೆ ಮಾಸ್ಟರ್ ಲೋಕೇಶ್ ವಿವರಿಸಿದರು.